ನನ್ನ ಜನ್ಮದಿನದಂದು ಈ ಕಾರ್ಯಕ್ರಮವನ್ನು ಮಾಡಿದ್ದೀರಿ ನಿಮಗೆ ನಾನು ತಲೆ ತಗ್ಗಿಸಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಆದರೆ ನಾನು ಯಾವತ್ತೂ ನನ್ನ ಜನ್ಮದಿನವನ್ನು ಆಚರಿಸುವ ರೀತಿಯೇ ಇಲ್ಲ ನನ್ನ ಜನ್ಮದಿನವನ್ನು ನಾನು ಆಚರಿಸೋದು ಹೇಗೆ ಅಂತ ಹೇಳಿದ್ರೆ ಇಷ್ಟು ವರ್ಷ ನಾನು ಏಡ್ಸ್ ಪೀಡಿತ ಮಕ್ಕಳ ಜೊತೆ ಒಂದು 54 ಏಡ್ಸ್ ಪೀಡಿತ ಮಕ್ಕಳು ಮಂಗಳೂರಲ್ಲಿದ್ದಾರೆ ಒಂದು ಹಾಸ್ಟೆಲ್ನಲ್ಲಿ ಅವರು ಪ್ರತಿ ವರ್ಷವೂ ಅಲ್ಲಿಗೆ ಹೋಗಿ ನನ್ನ ಜನ್ಮದಿನವನ್ನು ಅಲ್ಲಿ ಆಚರಿಸ್ತಿದ್ದೆ ಈ ಸಲ ಅವರು ಈ ಕೊರೋನಾ ಬಂದು ನಿಮಗೆಲ್ಲ ಗೊತ್ತು ಆರ್ಥಿಕ ಸಂಕಷ್ಟದಲ್ಲಿ ಒಂದು ಕಡೆ ಕೆಲಸದಲ್ಲಿ ಇಲ್ಲದವರು ಒಂದು ಕಡೆ ಇದನ್ನೆಲ್ಲ ಮಾಡಿ ಅಲ್ಲಿ ಹೋಗುವಂತಹ ಪರಿಸ್ಥಿತಿ ಇಲ್ಲ ಆದರೂ ಅವ್ರನ್ನ ಶಾಲೆಯ ಫೀಸ್ ಏನಾಗ್ತದೆ ಅದನ್ನು ಭರಿಸ್ತೇನೆ ಅನ್ನುವಂಥ ಊಟವನ್ನು ನಿಮಗೆ ಕಲಿಸ್ತೇನೆ ಅಂತ ಹೇಳುವಾಗ ಬೇಡ ಅನ್ನುವ ಮಾತನ್ನು ಹೇಳಿದ್ದಾರೆ ಆದರೂ ನಿಮ್ಮ ಶಾಲೆಯ ಫೀಸ್ ಏನಿದೆ ಅದನ್ನು ಕೊಡುವಂತಹ ಕೆಲಸವನ್ನು ನಾನು ಈ ವರ್ಷ ಮಾಡ್ತೀನಿ ಅಂತ ಅವರಿಗೆ ಭರವಸೆಯನ್ನು ಕೊಟ್ಟು ನಾನು ಇಲ್ಲಿ ಬಂದಿದ್ದೇನೆ ಯಾರು ಮಾಡದಂತ ಒಂದು ಕೆಲಸ ಅಂತ ಹೇಳ್ಬೋದು ರಕ್ತ ಅಂತ ಹೇಳಿದ್ರೆ ಅದು ಅದಕ್ಕಿಂತ ದೊಡ್ಡ ಪ್ರೀತಿ ಬೇರೆ ಇರಲಿಯೂ ಇಲ್ಲ ಅದು ಯಾರಿಗೂ ಕೊಡ್ಲಿಕ್ಕೆ ಎಲ್ಲಾದರೂ ಮಾರ್ಕೆಟ್ ಅಲ್ಲಿ ಸಿಗುವಂತ ವಸ್ತು ಅಲ್ಲ ನನ್ನ ಪತ್ನಿಗೆ ಡೆಂಗ್ಯೂ ಆದಾಗ ನನಗೆ ಒಂದು 10 ಬಾಟ್ಲು ರಕ್ತ ಬೇಕು ಅಂತ ಮಂಗಳೂರಲ್ಲಿ ಪೇಟ್ಲೆಟ್ಗಾಗಿ ರಕ್ತ ಬೇಕು ಅಂತ ಹೇಳುವಾಗ ನಾನು ಪರದಾಡಿದ ಪರಿಸ್ಥಿತಿ ನನಗೆ ಗೊತ್ತಿದೆ. ಬಳಿಕ ಪುತ್ತೂರು ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ದೇವೇಳಿ ಆರ್ಯಪ್ಪ ಗ್ರಾಮದ ಸಂಟ್ಯಾರು ಸಮೀಪದ ಮರಿಕೆ ನಿವಾಸಿ ಲಕ್ಷ್ಮಿ ಎಂಬವರ ಮನೆ ಸ್ಥಿತಿಗತಿಯನ್ನ ಅರಿತು ಇವರ ಮನೆ ನಿರ್ಮಾಣಕ್ಕೆ ಸಹಕರಿಸಿ ಇದೇ ವೇಳೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಈ ಭಾಗದಲ್ಲಿ ಲಕ್ಷ್ಮಿ ಅನ್ನೋರು ಒಂದು ಮನೆಯನ್ನು ಕಟ್ಟಲಿಕ್ಕೆ ಬಹಳ ವರ್ಷದಿಂದ ಸುಮಾರು 4 ವರ್ಷದಿಂದ ಅಡಿಪಾಯವನ್ನು ಹಾಕಿದ್ದು ಅವರಿಗೆ ಕಟ್ಟಲಿಕ್ಕೆ ಅದನ್ನು ಸಾಧ್ಯವಾಗದ ರೀತಿಯಲ್ಲಿ ಸರ್ಕಾರದಿಂದ ಬರುವ ಏನು ಯೋಜನೆ ಇದೆ ಅದು ಈಗ ಅವರ ಕೈಗೆ ಸಿಕ್ಕದೆ ಅವರು ಭಾರಿ ಕಷ್ಟದಲ್ಲಿದ್ದದನ್ನು ನಮ್ಮ ಈ ಅಭಿಮಾನಿ ಬಳಗವರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಅದಕ್ಕೆ ಎಲ್ಲರೂ ಇವರು ನಾನು ಒಬ್ಬನೇ ಅಲ್ಲ, ಇವರೆಲ್ಲ ಸೇರಿ ಅನ್ನ ನಿಮ್ಮಿಂದ ಏನಾಗ್ತದೆ ಅದನ್ನು ನೀವು ಮಾಡಬೇಕು. ನಾವು ಅಭಿಮಾನಿ ಬಳಗದವರು ಎಲ್ಲ ಸೇರಿ ಆ ತಾಯಿಗೆ ಆ ಕಷ್ಟದಲ್ಲಿರುವವರಿಗೆ ಒಂದು ಅವರಿಗೆ ಕೂರಲಿಕ್ಕೆ ಸಾಧ್ಯ ಆಗುವಂಥದ್ದು. ನಾವೇನು ಅರಮನೆ ಕಟ್ಟಲಿಕ್ಕೆ ಹೋಗ್ತಾ ಇಲ್ಲ, ಅವರಿಗೆ ಏನು ಜೀವನ ಮಾಡಲಿಕ್ಕೆ ಬೇಕಾಗುವಂಥ ಏನು ಬೇಸಿಕ್ ರಿಕ್ವೈರ್ಮೆಂಟ್ ಇದೆ ಅದರ ಮೇಲೆ ಒಂದು ಮನೆ ಕಟ್ಟುವಂಥ ಯೋಜನೆಯನ್ನು ಹಾಕಿದೆ. ಆಸಕಾರ ಇರ್ತೇವೆ ಬರ್ತದೆ, ಹಿಂಗೆ ಭಾರಿ ಕಷ್ಟ ಇರ್ತೇನೆ ಅಲ್ಲ, ಇಲ್ಲ ಮಲ್ತು ಹೊರಡೋದು ಭಾರಿ ದಿಟ್ಟು ಮತ್ತೆ ಹಿಂಗೆ ಭಾರಿ ಖುಷಿ ಅನ್ನು ಎಲ್ಲ ಇಲ್ಲ ನಿರ್ಮಾಣ ಆತೇನು ಸುಖಟ್ಟು ಆ ಇಲ್ಲಡು ಬಾಲ್ಯ ಆಗ್ತಂದು ಯಾವ ಇದು ಮದ್ಯಪ್ಪಲ್ಲ ಇಂಕಲ್ಲ ನಮ್ಮ ದೈವ ಹಿಂಗೆ ಆ ಇಲ್ಲ ಗಸು ಕೊರಿಯಂದ ಆಶಾ ಕಿರಣ ಆಯ್ನ ಅಶೋಕ್ರೇಕುಲ್ಲಿರು ಆರು ಕುರುಪುಣಂಚಿನ ಪಾಪದ ಕಣ್ಣಾಂಜಿ ಕಣ್ಣರಿಸಿನ ಕೆಲಸ ಆರಿರ್ತ ಆಪಣಂಚನೆ ಆವಾಳು ಆ ಭಗವಂತಿ ಆರೇ ಕರುಣೇಶವಳು ಅಂಚನೆ ಇತ ಏತೋ ಸರ್ತಿ ನಾಲ್ಕೇನು ಸರ್ತಿ ನೀ ರಕ್ತದಾನ ಶಿಬಿರಲ್ಲ ಆತಂದು ಇಕ್ಕಿ ತುಂಬಲ ಕುರುನಾಕುಳ್ಳಿರಿ ಯುವಕರು ಅಂಚೆ ನನಾಗಲ ಕೊರಿಯರ್ ಎಂಕಲ ತಯಾರಿಪುಣ ಯುವಕರು ಇನ್ನೆಂಕಲೇ ಸಾಕಾರ ದಿಕ್ಕಿನ ಆ ಇಲ್ಲು ಇನ್ನ ನಿರ್ಮಾಣ ಆವಾಡಿ ನಿಕ್ಕಣ ಸಾಕಾರ ಮಾತಿನ ಸಾಕಾರ ನಿರ್ಮಾಣ ಆವಾಡಿ. ಮಹಿಷಮರ್ದಿನಿ ದೇವಸ್ಥಾನ ಮಠಂದ ಬೆಟ್ಟು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಇವತ್ತು ನನ್ನ ಜನ್ಮದಿನದ ಪ್ರಯುಕ್ತವಾಗಿ AR ವಾರಿಯರ್ಸ್ ಎನ್ನುವ ಒಂದು ನನ್ನ ಅಭಿಮಾನಿ ಬಳಗದವರು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಸುಮಾರು ಈಗಾಗಲೇ ಒಂದು 30 ಜನ ರಕ್ತದಾನವನ್ನು ಮಾಡುವ ಮುಖಾಂತರ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕಲಿಸಿದ್ದಾರೆ ಅಂತ ಹೇಳ್ಬೋದು. ಒಂದಷ್ಟು ಜನರು ಅವರ ಜನ್ಮದಿನವನ್ನು ಆಚರಿಸುವುದನ್ನು ನೋಡಿದ್ದೀವಿ. ನೀವು ನಾವೆಲ್ಲ ವಾಟ್ಸಪ್ಪಲ್ಲಿ ನೋಡಿರ್ಬೋದು, ಬೇರೆ ಬೇರೆ ಫೇಸ್ಬುಕ್ ವಾಟ್ಸಪ್ಪಲ್ಲೆಲ್ಲ ನಾವು ನೋಡಿರ್ಬೋದು. ಅವನಿಗೆ ವರ್ಷ ಆಗುವಾಗ ಪ್ರತಿ ವರ್ಷವೂ ಜನ್ಮದಿನ ಬರ್ತಾ ಇರ್ತದೆ. ಮುಂದಿನ ದಿವಸಗಳಲ್ಲೆಲ್ಲ ಜನ್ಮದಿನ ನಮ್ಮ ಹಿರಿಯರು ಯಾರು ಆಚರಿಸಿದನ್ನು ನಾವು ನೋಡಿರಲಿಲ್ಲ. ದೇವರಿಗೆ ಒಂದು ಕೈ ಮುಗಿದನ್ನು ನಾವು ನೋಡಿದ್ದೇವೆ. ಇವತ್ತು ನಾನು ಕೂಡ ತುಂಬ ವರ್ಷದಿಂದ ನನ್ನ ಜನ್ಮದಿನವನ್ನು ಒಂದು ಮಂಗಳೂರಿನಲ್ಲಿ ಇರುವಂಥ ಒಂದು 54 ಏಡ್ಸ್ ಪೀಡಿತ HIV ಪೀಡಿತ ಮಕ್ಕಳ ಜೊತೆ ಪ್ರತಿದಿ ನನ್ನ ಜನ್ಮದಿನಕ್ಕೆ ಹೋಗಿ ಅವರ ಹತ್ರ ಬೆರೆತು ಅವರಿಗೆ ಬೇಕಾಗುವಂಥ ಸ್ಪಂದನೆಯನ್ನು ಮಾಡಿ ನನ್ನ ಜನ್ಮದಿನವನ್ನು ಆಚರಿಸ್ತಾ ಇದ್ದೆ.